ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ನಾನು ಡಾಕ್ಟರ್ ಸುಮಾರಾಣಿ ಶಂಭು. ಮೊದಲಿಗೆ ಹೆಡ್ಲೈನ್ಸ್. ಮದ್ದೂರಿನಲ್ಲಿ ಪತ್ರಕರ್ತರ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ, ರಾಜ್ಯದ ಕ್ರಿಯಾಶೀಲ ಪತ್ರಕರ್ತರ ಸಮಾಗಮ, ಗಮನ ಸೆಳೆದ ಭವ್ಯ ಮೆರವಣಿಗೆ. ಶಾಸಕ ಎಂ ಶ್ರೀನಿವಾಸ್ ಹುಟ್ಟುಹಬ್ಬ ಹಿನ್ನೆಲೆ ಬೃಹತ್ ರಕ್ತದಾನ ಶಿಬಿರ ಮಂಡ್ಯದ ಗಾಂಧಿ ಭವನದಲ್ಲಿ ಆಯೋಜನೆ. 32ನೇ ರಸ್ತೆ ಸುರಕ್ಷತಾ ಸಪ್ತಾಹ, ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ ಆಯೋಜನೆ, ಕುಂಚದ ಮೂಲಕ ಕಲಾವಂತಿಕೆ ಅನಾವರಣ. ಕದಂಬ ಸೇನೆ ಸಂಘಟನೆಯಿಂದ ಪ್ರತಿಭಟನೆ, ಬಾಂಬೆ ಪಂಡರಾಪುರವನ್ನು ಕರ್ನಾಟಕಕ್ಕೆ ಸೇರಿಸಲು ಆಗ್ರಹ, ರಾಜ್ಯ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ. ಶ್ರೀರಂಗಪಟ್ಟಣದ ವ್ಯಕ್ತಿ ಕೊಲೆ ಪ್ರಕರಣದ ಹಿನ್ನೆಲೆ ಇಬ್ಬರು ಆರೋಪಿಗಳ ಬಂಧನ, ಶ್ರೀರಂಗಪಟ್ಟಣ ಪೊಲೀಸರ ಮಿಂಚಿನ ಕಾರ್ಯಾಚರಣೆ. ಗ್ರಾಮ ಪಂಚಾಯಿತಿಯಲ್ಲಿ ಜೆಡಿಎಸ್ ಸಾಧನೆ, ಶಾಸಕ ಸುರೇಶ್ ಗೌಡ ಹೇಳಿಕೆಗೆ ಚೆಲುವರಾಯಸ್ವಾಮಿ ವ್ಯಂಗ್ಯ, ಹಗಲುಗನಸು ಕಾಣದಿರಲು ತಾಕೀತು. ಹನಕೆರೆ ಎಂ ಶ್ರೀನಿವಾಸ್ ಪ್ರತಿಷ್ಠಾನ, ಎಂ ಶ್ರೀನಿವಾಸ್ ಅಭಿಮಾನಿಗಳ ಬಳಗ ಮಂಡ್ಯ, ಹಾಗೂ ರಕ್ತನಿಧಿ ಕೇಂದ್ರ ಮಂಡ್ಯ, ಹಾಗೂ ನೆಲದನಿ ಬಳಗ ಮಂಗಲ ಸಂಯುಕ್ತಾಶ್ರಯದಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕರಾದ ಎಂ ಶ್ರೀನಿವಾಸ್ ರವರ 70ನೇ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ಮಂಡ್ಯದ ಗಾಂಧಿ ಭವನದಲ್ಲಿ ಅರ್ಥಪೂರ್ಣವಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ತಗ್ಗಹಳ್ಳಿ ವೆಂಕಟೇಶ್, ಕೋವಿಡ್ ಸಂದರ್ಭದಲ್ಲಿ ತುರ್ತು ರಕ್ತದ ಅವಶ್ಯಕತೆ ಇದ್ದು ಶಾಸಕರ ಅಭಿಮಾನಿಗಳಿಂದ ಈ ಸಮಾಜಮುಖಿ ಕಾರ್ಯ ನೆರವೇರುತ್ತಿದೆ ಎಂದರು. ಎಂ ಶ್ರೀನಿವಾಸ್ ರವರ ಅಭಿಮಾನಿಗಳು, ಹಿತೈಷಿಗಳು, ಗೆಳೆಯರು, ಆತ್ಮೀಯರು ಎಲ್ಲರೂ ಸೇರಿ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದೇವೆ. ಈ ದಿವಸ ನಮ್ಮ ಎಂ ಶ್ರೀನಿವಾಸ ಅಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಅನೇಕ ಜನ, ನೂರಾರು ಜನ ಅಭಿಮಾನಿಗಳು, ಹಿತೈಷಿಗಳು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಈ ಒಂದು ಶಿಬಿರದಲ್ಲಿ ರಕ್ತದಾನ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ಕೊಂಡಿದ್ದೇವೆ. ಈ ಒಂದು ಕೋವಿಡ್ ಸಂದರ್ಭದಲ್ಲಿ ರಕ್ತ ಬಹಳ ಮಹತ್ವದ್ದು. ಅಪಘಾತಕ್ಕೊಳಗಾದಂಥ ಸಂದರ್ಭದಲ್ಲಿ, ಶಸ್ತ್ರಚಿಕಿತ್ಸೆ ಮಾಡುವಂಥ ಸಂದರ್ಭದಲ್ಲಿ ರೋಗಿಗಳಿಗೆ ಬಹಳ ಪ್ರಮುಖವಾಗಿ ರಕ್ತದ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಯೋಗೇಶ್, ಸಮಾಜಮುಖಿ ಕಾರ್ಯಕ್ಕೆ ಶಾಸಕರಾದ ಎಂ ಶ್ರೀನಿವಾಸ್ ರವರು ಆನಂದಾಶ್ರಮದ ಶಂಕುಸ್ಥಾಪನೆ ನೆರವೇರಿಸಿದ್ದು ಅವರ ಸೇವಾ ಮನೋಭಾವ ಇತರರಿಗೆ ಮಾದರಿ ಎಂದರು. ಪ್ರಶಸ್ತಿಗಳ ಸ್ವಭಾವ ಇರಬಹುದು, ಎಲ್ಲ ಒಂದ್ ಕಡೆ ಅನಾಥಾಶ್ರಮ ಅಂದ್ರೆ ನಾನಿರುವಾಗ ಅವ್ರ ಹೆಂಗ ಅನಾಥ ಆಗ್ತಾರೆ, ನಾನೊಬ್ಬ ನಾನು ಜೊತೆಲಿ ಇರುವಾಗ ಅನಾಥರ ನಾನು ಮಾತು ಬೇಡ ಅಂತೇಳಿ ಇವತ್ತು ಆನಂದಾಶ್ರಮ ಅಂತ ಇಟ್ಟು ಇವತ್ತು ಆನಂದಾಶ್ರಮ ಒಂದು ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ಅವರ ಸ್ವಂತ ದುಡ್ಡಿನಲ್ಲಿ ಖರೀದಿ ಮಾಡಿದ ಜಮೀನನ್ನು ಆನಂದಾಶ್ರಮ ಹೆಸರಲ್ಲಿ ಇವತ್ತು ರಿಜಿಸ್ಟರ್ ಮಾಡಿದ್ದಾರೆ. ಜೊತೆಗೆ ಇವತ್ತು ಅನೇಕ ಸಮಾಜ ಕುಗ್ಲಿಗಾರ ತಗ್ಗಳ್ಳಿ ವೆಂಕಟೇಶನ ಅವರ ನೇತೃತ್ವದಲ್ಲಿ ಇವತ್ತು ಏನು ಇವತ್ತು ರಕ್ತದಾನ ಶಿಬಿರ ನಡೀತಾ ಇದೆ. ಇವತ್ತು 70 ರಕ್ತದಾರಿಗಳನ್ನ ರಕ್ತ ಕೊಡಿಸ್ಬೇಕು ಅನ್ನೋದು ನಿಟ್ಟಿನಲ್ಲಿ ಮಾಡಿದ್ರು. ಆದರೆ ಇವತ್ತು 200-300 ರಕ್ತದಾನಿಗಳು ಇವರು ಬಂದು ಇವತ್ತು ಸೇರಲಿದ್ದಾರೆ. ಇದೇ ಸಂದರ್ಭದಲ್ಲಿ ನೂರಾರು ಮಂದಿ ಶ್ರೀನಿವಾಸ್ ರವರ ಅಭಿಮಾನಿಗಳು ರಕ್ತದಾನ ಮಾಡಿದರು. ಶಿಬಿರದಲ್ಲಿ ಡಾಕ್ಟರ್ ಹರೀಶ್, ಲಂಕೇಶ್, ಶಿವರಾಜು ಕೀಲಾರ, ನಾಗಪ್ಪ, ಸಂತೆಕಸಲಗೆರೆ ಯೋಗೇಶ್ ಮುಂತಾದವರಿದ್ದರು. ಮಹಾರಾಷ್ಟ್ರ ರಾಜ್ಯದಲ್ಲಿ ಹೆಚ್ಚು ಕನ್ನಡಿಗರಿರುವಂತಹ ಬಾಂಬೆ, ಸೊಲ್ಲಾಪುರ, ಔರಂಗಾಬಾದ್, ಕೊಲ್ಲಾಪುರ, ಜತ್ತ, ಸಾಂಗ್ಲಿ, ಪಂಡರಾಪುರವನ್ನ ಕರ್ನಾಟಕಕ್ಕೆ ಸೇರಿಸಬೇಕು ಅಂತ ಒತ್ತಾಯಿಸಿ ಕದಂಬ ಸೈನ್ಯ ಕನ್ನಡ ಸಂಘಟನೆ ಮಂಡ್ಯದ ವತಿಯಿಂದ ಪ್ರತಿಭಟನೆಯನ್ನ ನೆರವೇರಿಸಲಾಯಿತು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಬೇಕರಿ ರಮೇಶ್, ಪ್ರಾಚೀನ ಕಾಲದಿಂದಲೂ ಕನ್ನಡದ ರಾಜರು ಇಡೀ ದಕ್ಷಿಣ ಭಾರತವನ್ನು ಆಕ್ರಮಿಸಿ ಆಳ್ವಿಕೆ ನಡೆಸಿ ಕನ್ನಡ ಭಾಷಿಕರ ಪ್ರದೇಶಗಳೆಂದು ಸಾಬೀತುಪಡಿಸಲು ಕರ್ನಾಟಕದಲ್ಲಿ ಸಾಕಷ್ಟು ಸಾಕ್ಷಿಗಳಿವೆ. ಮಹಾರಾಷ್ಟ್ರದಲ್ಲಿ 40%ಕ್ಕಿಂತಲೂ ಹೆಚ್ಚು ಕನ್ನಡ ಮಾತನಾಡುವ ಮಂದಿ ಅನೇಕ ವರ್ಷಗಳಿಂದ ವಾಸ ಮಾಡುತ್ತಿದ್ದಾರೆ. ಮಹಾರಾಷ್ಟ್ರ ಆಕ್ರಮಿತ ಕನ್ನಡದ ಪ್ರದೇಶಗಳನ್ನು ಕರ್ನಾಟಕಕ್ಕೆ ಸೇರಿಸಬೇಕು ಎಂದು ಮುಖ್ಯಮಂತ್ರಿಗಳನ್ನು ಅವರು ಆಗ್ರಹಿಸಿದರು. ಮಹಾರಾಷ್ಟ್ರ ಆಕ್ರಮಿತ ಪ್ರದೇಶಗಳಾದ ಬಾಂಬೆ, ಔರಂಗಾಬಾದ್, ಕೊಲ್ಲಾಪುರ, ಸೊಲ್ಲಾಪುರ, ಜತ್ತ, ಪಂಡರಾಪುರ, ಸಾಂಗ್ಲಿ ನಮ್ಮ ಕರ್ನಾಟಕಕ್ಕೆ ಸೇರಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತಾ ಇದ್ದೀವಿ. ಒಂದು ವೇಳೆ ಸೇರಿಸೋಕ್ಕಾಗದೆ ಹೋದರೆ ಕೇಂದ್ರಾಡಳಿತ ಪ್ರದೇಶಗಳಾಗಿ ಘೋಷಣೆ ಮಾಡಬೇಕು. ಕ್ರಿಸ್ತಶಕ 6ನೇ ಶತಮಾನದಲ್ಲಿ ದಕ್ಷಿಣ ಪತೇಶ್ವರ ಎಂದು ಬಿರುದು ಪಡೆದ ಕನ್ನಡಿಗರ ಸಾಮ್ರಾಟ್ ಇಮ್ಮಡಿ ಪುಲಕೇಶಿ ಇಡೀ ದಕ್ಷಿಣ ಭಾರತವನ್ನೇ ಆಳಿದ. ಮಹಾರಾಷ್ಟ್ರವೂ ನಮಗೆ ಸೇರಿತ್ತು. ಈ ಸಂದರ್ಭದಲ್ಲಿ ಶಿವಕುಮಾರ್, ಭಗವಾನ್,
ಉಮ್ಮಡಹಳ್ಳಿ ನಾಗೇಶ್, ಕೋಣನಹಳ್ಳಿ ಯೋಗೇಶ್, ವೆಂಕಟೇಶ್ ಮುಂತಾದವರಿದ್ದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಮಂಡ್ಯ ಜಿಲ್ಲಾ ಮದ್ದೂರು ತಾಲೂಕು ಘಟಕದ ಸಹಯೋಗದಲ್ಲಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಮದ್ದೂರು ಪಟ್ಟಣದ ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಶಿವಪುರ ಧ್ವಜ ಸತ್ಯಾಗ್ರಹ ಸೌಧದ ಬಳಿಯಿಂದ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಪತ್ರಕರ್ತರು ವಿವಿಧ ಜಾನಪದ ಕಲಾ ಪ್ರಕಾರಗಳೊಂದಿಗೆ ವೇದಿಕೆ ಬಳಿಗೆ ಮೆರವಣಿಗೆಯೊಂದಿಗೆ ಆಗಮಿಸಿದರು. ತರುವಾಯ ಜರುಗಿದ ಸಮಾರಂಭವನ್ನು ಮದ್ದೂರು ಕ್ಷೇತ್ರದ ಶಾಸಕರಾದಂತಹ ಶ್ರೀಯುತ ಡಿಸಿ ತಮ್ಮಣ್ಣ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮದ್ದೂರಿನಲ್ಲಿ ಕಾರ್ಯಕ್ರಮ ನಡೆಯುತ್ತಿರುವುದು ಆಶಾದಾಯಕವಾದ ಬೆಳವಣಿಗೆಯಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಕರ್ತರ ಪಾತ್ರ ಅಪಾರವಾಗಿದೆ ಎಂದರು. ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿರುವ ಈಗ ಏನೇನು ಕಾನೂನುಗಳಿವೆ ಎಲ್ಲಾ ಕಾನೂನುಗಳನ್ನು ಕೂಡ ಆವಾಗಲೇ ಜಾರಿಗೆ ತರುತ್ತಾರೆ. ಅದಕ್ಕೆ ಮಹಾತ್ಮ ಗಾಂಧಿಯವರು ಕಾನೂನು ಶಿಕ್ಷಣ. ಇದೇ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಕೌಡ್ಲೆ ಚೆನ್ನೇಗೌಡ, ಗೋಪಾಲ್ ಶ್ರೀವಾಸ್ತ ಹಾಗೂ ಸೀತಾರಾಮ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಜೊತೆಗೆ ಇತ್ತೀಚೆಗೆ ಅನಾರೋಗ್ಯದಿಂದ ನಿಧನರಾದ ಪತ್ರಕರ್ತ ಶಂಕರ್ ಸ್ವರ್ಣಸಂದ್ರ ಅವರ ಕುಟುಂಬಕ್ಕೆ ಅವರ ಪತ್ನಿ ರೂಪಾ ಅವರಿಗೆ 5 ಲಕ್ಷ ರೂಪಾಯಿಗಳ ಪರಿಹಾರದ ಚೆಕ್ ಅನ್ನು ವಿತರಿಸಲಾಯಿತು. ಭಾರತೀ ನಗರದ ರೆಬೆಲ್ ಡ್ಯಾನ್ಸ್ ಗ್ರೂಪ್ನ ಮಕ್ಕಳು ನಡೆಸಿಕೊಟ್ಟ ನೃತ್ಯ ರೂಪಕ ಗಮನ ಸೆಳೆಯಿತು. ವೇದಿಕೆಯಲ್ಲಿ ಶಿವಾನಂದ ತಗಡೂರು, ಮತ್ತಿಕೆರೆ ಜೈರಾಮ್, ಮಲ್ಲಿಕಾರ್ಜುನಯ್ಯ, ಮದನ್ ಗೌಡ, ಲೋಕೇಶ್, ಪುಂಡಲಿಕ ಬೋಳೋಜಿ, ನವೀನ್ ಚಿಕ್ಕಮಂಡ್ಯ, ಮೋಹನ್ ರಾಜ್ ಕೆರಗೋಡ್, ಡಿಎಲ್ ಲಿಂಗರಾಜು, ಚೈತನ್ಯ ಕುಮಾರ್, ಕೆಎನ್ ರವಿ, ಕೆಸಿ ಮಂಜುನಾಥ್, ರವಿ ಸಾವಂದೀಪುರ, ಶಿವನಂಜಯ್ಯ, ಪಿ ನಂದೀಶ್ ಉಪಸ್ಥಿತರಿದ್ದರು. ಇಡೀ ಜಿಲ್ಲೆ ಜೆಡಿಎಸ್ ನವರದ್ದೇ, ನಮ್ಮ ಹತ್ರ ಏನೂ ಇಲ್ಲ, ಜೀರೋ. ನಾವು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಹೆಚ್ಚು ಗೆಲುವು ಕಾಂಗ್ರೆಸ್ದು ಎಂದು ಕ್ಷೇತ್ರದ ಕಾಂಗ್ರೆಸ್ ನಾಯಕ ಕನಸು ಕಾಣ್ತಿದ್ದಾರೆ ಎನ್ನುವ ಶಾಸಕ ಸುರೇಶ್ ಗೌಡರವರ ಹೇಳಿಕೆಗೆ ಮಂಡ್ಯದಲ್ಲಿ ಪ್ರತಿಕ್ರಿಯೆ ನೀಡಿದ ಮಾಜಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ, ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಜೆಡಿಎಸ್ ಅಂತಾನೆ ಹೇಳಿ, ನಮ್ಮದೇನು ಅಭ್ಯಂತರ ಇಲ್ಲ ಅಂತ ವ್ಯಂಗ್ಯ ಆಡಿದ್ದಾರೆ. ನಮಗೆ ಯಾವುದೇ ಬೇಜಾರಿಲ್ಲ, ನಾನು ಯಾವುದೇ ಕೋರ್ಟ್ಗೆ ಲೀಗಲ್ ಅಪ್ಲಿಕೇಶನ್ ಹಾಕಲ್ಲ. ಅವರೆಲ್ಲ ದೊಡ್ಡ ದೊಡ್ಡ ಓನರ್ಗಳಾಗಿದ್ದಾರೆ, ದೊಡ್ಡ ದೊಡ್ಡ ಬುದ್ಧಿವಂತರು ಇದ್ದಾರೆ. ಅವರ ವಿರುದ್ಧ ನಾವು ಯಾವತ್ತು ಸಮರ್ಥರು ಅಂತ ಹೇಳಿಕೊಂಡಿಲ್ಲ. ಮಂಡ್ಯ ಜಿಲ್ಲೆಯ 252 ಗ್ರಾಮ ಪಂಚಾಯತಿ ಜೆಡಿಎಸ್ ದೇ ಅಂದುಕೊಂಡ್ರು ಬೇಜಾರಿಲ್ಲ ಎಂದರು. ನಮ್ಮ ಹತ್ರ ಏನಿಲ್ಲ, ಜೀರೋ. ಇಲ್ಲಿ ಇಡೀ ಜಿಲ್ಲೆ ಎಲ್ಲ ಪೂರ್ತಿ ಜನತಾದಳೆ ಅಂತ ಹೇಳಿ, ನಮ್ದೇನು ಬೇಜಾರಿಲ್ಲ, ನಮ್ದೇನು ಕ್ಲೈಮ್ ಇಲ್ಲ. ನಾವು ಯಾವುದು ಕೋರ್ಟ್ಗೇನು ಲೀಗಲ್ ಅಪ್ಲಿಕೇಶನ್ ಹಾಕಲ್ಲ. ಎಲ್ಲ ಅಂದರೆ ಅವರೆಲ್ಲ ದೊಡ್ಡ ದೊಡ್ಡ PhD ಓನರ್ಗಳಿದ್ದಾರೆ, ದೊಡ್ಡ ದೊಡ್ಡ ಬುದ್ಧಿವಂತರಿದ್ದಾರೆ. ಅವ್ರ ವಿರುದ್ಧ ನಾವು ಯಾರು ಸಮರ್ಥರು ಅಂತ ನಾವು ಯಾವತ್ತೂ ಹೇಳ್ಕೊಂಡೇ ಇಲ್ಲ. ಅಂದರೆ ಇಡೀ 252 ಪಂಚಾಯತಿನೂ ಅವ್ರದ್ದೇ ಅಂತ ಘೋಷಣೆ ಮಾಡ್ಕೊಂಡ್ರು, ನಮ್ದೇನು ವಿರೋಧ ಇಲ್ಲ. ನಾವೆಲ್ಲೂ ಪ್ರತಿಭಟನೆ ಮಾಡಿಲ್ಲ, ವಿರೋಧನೂ ಮಾಡಿಲ್ಲ. ಹೇಳ್ತಿಲ್ಲ, ನಾನೇ ಹೇಳ್ಬಿಟ್ಟಿಲ್ಲ, ನಮ್ಗೆ ಜೀರೋ ಎಲ್ಲ ಪೂರ್ತಿ ಅವ್ರದೇನೆ. ಇವತ್ತು ಹಾಕೋಬೋದು, ಚೆಲುವರಾಯಸ್ವಾಮಿನೇ ಡಿಕ್ಲೇರ್ ಮಾಡಿದ್ರು ಇಡೀ ಜಿಲ್ಲೆನಲ್ಲಿ ಎಲ್ಲ ಅವ್ರದೇನೆ, ನಮ್ದೇನೂ ಇಲ್ಲ, ನಾವು ಅದರಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ. ನಾವು ಯಾವತ್ತು ಪ್ರತಿಭಟನೆ ಮಾಡಿಲ್ಲ, ವಿರೋಧವನ್ನು ಮಾಡಲ್ಲ. ಕಾಂಗ್ರೆಸ್ದು ಎಲ್ಲ ಜೀರೋ, ಎಲ್ಲ ಜೆಡಿಎಸ್ನವರದ್ದೇ, ನಾನೇ ಡಿಕ್ಲೇರ್ ಮಾಡ್ತಿದ್ದೇನೆ ಅಂತ ಹೇಳಿ
ಇಡೀ ಜಿಲ್ಲೆ ಜೆಡಿಎಸ್ನವರದ್ದೇ, ನಮ್ಮದು ಯಾವುದೇ ಹಸ್ತಕ್ಷೇಪವಿಲ್ಲ, ಜೆಡಿಎಸ್ನವರು ಖುಷಿಯಾಗಿರಲಿ ಎಂದರು. ನಾಗಮಂಗಲ ರೋಟರಿ ಕ್ಲಬ್ ಮತ್ತು ತಾಲೂಕು ಆಡಳಿತದ ಸಹಯೋಗದಲ್ಲಿ ಪಲ್ಸ್ ಪೋಲಿಯೋ ಲಸಿಕೆಗೆ ನಾಗಮಂಗಲದ ಮಿನಿ ವಿಧಾನಸೌಧದ ಮುಂದೆ ಚಾಲನೆ ನೀಡಲಾಯಿತು. ಮಗುವೊಂದಕ್ಕೆ ಲಸಿಕೆ ಹಾಕುವುದರ ಮೂಲಕ ಚಾಲನೆ ನೀಡಿದ ತಾಲೂಕು ದಂಡಾಧಿಕಾರಿ ಕುಯಿ ಮೊಹಮ್ಮದ್, ನಮ್ಮ ಭಾರತ ರಾಷ್ಟ್ರದಿಂದ ಪೋಲಿಯೋ ಸಂಪೂರ್ಣ ಮುಕ್ತವಾಗಿದ್ದು ಪೋಲಿಯೋ ಮುಕ್ತ ರಾಷ್ಟ್ರವೆಂದು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಘೋಷಣೆಯಾಗಿದ್ದರೂ ನೆರೆಯ ಪಾಕಿಸ್ತಾನ, ಬಾಂಗ್ಲಾದೇಶಗಳಲ್ಲಿ ಪೋಲಿಯೋ ಇನ್ನೂ ಜೀವಂತವಾಗಿದ್ದು ನಮ್ಮ ದೇಶಕ್ಕೆ ಹರಡಬಾರದೆಂಬ ಮುಂಜಾಗರೂಕತೆಯಿಂದಾಗಿ ಪೋಲಿಯೋ ಲಸಿಕೆ ನೀಡುತ್ತಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳಿದರು. ಪೋಲಿಯೋ ಮುಕ್ತ ರಾಷ್ಟ್ರವಾಗಿ ವಿಶ್ವ ಆರೋಗ್ಯ ಸಂಸ್ಥೆಯು ಕೂಡ ಘೋಷಣೆಯನ್ನು ಮಾಡಿದೆ. ಹಾಗಾಗಿ ಇಂದು ತಾಲೂಕು ಆರೋಗ್ಯ ಇಲಾಖೆ ಹಾಗೂ ರೋಟರಿಯ ಸಂಯುಕ್ತ ಆಶ್ರಯದಲ್ಲಿ ನಾವು ಇಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದೇವೆ. ಯಾವುದೇ ಒಂದು ಮಕ್ಕಳಿರಲಿ, 5 ವರ್ಷದಿಂದ ಒಳಗಿರುವಂಥ ಮಕ್ಕಳು ಕಡ್ಡಾಯವಾಗಿ ನಾವು ಪೋಲಿಯೋ ಲಸಿಕೆಯನ್ನು, ಡ್ರಾಪ್ಸನ್ನು ಹಾಕಿಸ್ಕೋಬೇಕಾಯ್ತದೆ. ಯಾಕಂದರೆ ಮುಂಜಾಗ್ರತಾ ಕ್ರಮವಾಗಿ ಈ ಆಂಟಿಬಯೋಟಿಕ್ ಅನ್ನು ನಾವು ಕೊಡ್ತೇವೆ. ಈ ಸಂದರ್ಭದಲ್ಲಿ ರೋಟರಿ ಮಹೇಶ್, ವೇಣುಗೋಪಾಲ್, ಬೇಗ್ ಮುಂತಾದವರಿದ್ದರು. ಮಂಡ್ಯದ ರೌಡಿ ಶೀಟರ್ ಡೇಂಜರ್ ಶಿವ ಎಂಬಾತನ ಪತ್ನಿಯ ಕಾರು ಚಾಲಕ ಅನೂಪ್ ಜಾಯ್ ಎಂಬಾತನನ್ನ ಕೊಲೆ ಮಾಡಿ ಕಾವೇರಿ ನದಿಗೆ ಎಸೆದಿದ್ದಂತಹ 4 ಆರೋಪಿಗಳ ಪೈಕಿ 2 ಶ್ರೀರಂಗಪಟ್ಟಣದ ಪೊಲೀಸರು ಬಂಧಿಸಿದ್ದಾರೆ. ಮಂಡ್ಯ ತಾಲೂಕು ನೊದೆಕೊಪ್ಪಲು ಗ್ರಾಮದ ಶ್ರೀಕಾಂತ್ ಆಲಿಯಾಸ್ ಸಾಗರ್ ಮತ್ತು ಮಳವಳ್ಳಿ ತಾಲೂಕು ಮುಟ್ಟನಹಳ್ಳಿ ಗ್ರಾಮದ ಪ್ರಜ್ವಲ್ ಬಂಧಿತರು. ಸಿಪಿಐ ಡಿ ಯೋಗೇಶ್ ನೇತೃತ್ವದ ಪೊಲೀಸರ ತಂಡ ಆರೋಪಿಗಳನ್ನು ಬಂಧಿಸಿದೆ. ಪ್ರಕರಣದ ಪ್ರಮುಖ ಆರೋಪಿಗಳಾದ ಮಂಡ್ಯ ನಗರದ ಜಯಂತ್ ಹಾಗೂ ಚೀರನಹಳ್ಳಿ ಗ್ರಾಮದ ವಿಘ್ನೇಶ್ ತಲೆಮರೆಸಿಕೊಂಡಿದ್ದಾರೆ. ಆರೋಪಿಗಳು ಜನವರಿ 12 ರಾತ್ರಿ ಅನೂಪ್ ಜಾಯ್ನ ಅನ್ನು ಕೊಂದು ಶ್ರೀರಂಗಪಟ್ಟಣದ ವೆಲೆಸ್ಲಿ ಸೇತುವೆ ಬಳಿ ಕಾವೇರಿ ನದಿಗೆ ಎಸೆದಿದ್ದರು. ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಬಂಧಿತರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಮಂಡ್ಯ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಮಂಡ್ಯ, ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಮಂಗಲ ಇವರ ಆಶ್ರಯದಲ್ಲಿ 32 ರಸ್ತೆ ಸುರಕ್ಷತಾ ಮಾಹೆ 2021 ಅಂಗವಾಗಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದ ಕಾವೇರಿ ವನದಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಮಂಗಲಾ ಯೋಗೇಶ್, ರಸ್ತೆ ಸುರಕ್ಷತಾ ಮಾಹೆಯನ್ನು ಭಾರತಾದ್ಯಂತ ಆಚರಿಸಲಾಗುತ್ತದೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಭವಿಸುವ ಅಪಘಾತಗಳ ಬಗ್ಗೆ, ರಸ್ತೆ ಸುರಕ್ಷತಾ ಚಿಹ್ನೆಗಳ ಬಗ್ಗೆ ಬಾಲ್ಯಾವಸ್ಥೆಯಲ್ಲಿಯೇ ಮಕ್ಕಳಿಗೆ ಅರಿವು ಮೂಡಿಸಿ ರೋಡ್ ಸೈನ್ಸ್ ಅನ್ನ ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಜೀವ ಅಮೂಲ್ಯವಾದ ಜೀವವನ್ನು ಸಂರಕ್ಷಿಸುತ್ತೆ. ಯಾಕೆಂದರೆ ಒಂದು ಬೆಳೀತಕ್ಕಂಥ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಅವರೆಲ್ಲ ಕೂಡ ಒಂದು ಮನೆಗೆ ಆಸ್ತಿಯಾಗಿರ್ತಾರೆ. ಆ ಆಸ್ತಿನ ಅಜಾಗರೂಕತೆಯ ಒಂದು ಚಾಲನೆಯಿಂದ ಅಪಘಾತ ಸಂಭವಿಸಿದಾಗ ಒಂದು ತಲೆಮಾರೆ ಅಥವಾ ಒಂದು ಪರಂಪರೆಯನ್ನು ನಶಿಸಿ ಹೋಗುತ್ತೆ. ಅದು ನಶಿಸಿ ಒಂದು ಜೀವ ಅಮೂಲ್ಯ ಅಂತಕ್ಕಂಥದ್ದು ಒಂದು ಮಗುವಿನಲ್ಲಿ ಬೆಳೆದರೆ, ಪೋಷಕರಲ್ಲಿ ಬೆಳೆದರೆ, ಬೆಳೀತಿರ್ತಕ್ಕಂಥ ಒಂದು ಮನೆ ಒಳಗಡೆ ಒಂದು ಅನಾಹುತಗಳನ್ನು ತಪ್ಪಿಸಿದ್ರೆ ಈ ಕಾರ್ಯಕ್ರಮ ಸಾರ್ಥಕತೆ ಆಯ್ತದೆ ಅಂತಕ್ಕಂಥದ್ದನ್ನು ಮನಗಂಡೆ ಈ ಒಂದು ರೋಡ್ ಸೇಫ್ಟಿ ಬಗ್ಗೆನೇ ಅದರ ಮಹತ್ವನ ಸಾರ್ತಕ್ಕಂಥ ರಸ್ತೆ ಚಿಹ್ನೆಗಳ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಕುಂಚದಲ್ಲಿ ರಸ್ತೆ ಚಿಹ್ನೆಗಳು ಅಂತಕ್ಕಂಥ ಒಂದು ಘೋಷವಾಕ್ಯನ ಇಟ್ಕೊಂಡು ಈ ಒಂದು ಶಿಬಿರ ನಂಬ್ಕೊಂಡಿದೆ. ಇದು ಶಿಕ್ಷಕಿ ನೇತ್ರಾವತಿ ಮಾತನಾಡಿ, ಮಕ್ಕಳ ಮನಸ್ಸಿನಲ್ಲಿ ರಸ್ತೆ ಸುರಕ್ಷತೆ ಹಾಗೂ ನಿಯಮಗಳ ಪಾಲನೆಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮ ಅಭಿನಂದನೀಯ ಎಂದರು. ಮಕ್ಕಳಿಗೆ ಈಗಿನಿಂದನೇ ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಿರೋದ್ರಿಂದ ಮಕ್ಕಳನ್ನ ಭಾವಿ ಪ್ರಜೆಗಳು ಅಂತ ಹೇಳ್ತೀವಿ. ಅದು ಮುಂದೊಂದು ದಿನ ಅನುಕೂಲ ಆಗುತ್ತೆ ಮಕ್ಕಳಿಗೆ. ಇದು ಒಳ್ಳೆ ಒಂದು ಉಪಯೋಗಕರವಾದಂತಹ ಕಾರ್ಯಕ್ರಮ. ಸ್ಪರ್ಧೆಯಲ್ಲಿ 100 ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡರು. ಕಳೆದ 3 ನೆನೆಗುದಿಗೆ ಬಿದ್ದಿದ್ದಂತಹ ನಾಗಮಂಗಲ ಪುರಸಭೆಯ ಸಂತೆ, ರಸ್ತೆ ಬೀದಿ ವ್ಯಾಪಾರಿಗಳ ತೆರಿಗೆ ಹರಾಜು ಅಧ್ಯಕ್ಷೆ ಆಶಾರವರ ಅಧ್ಯಕ್ಷತೆಯಲ್ಲಿ
ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಜಿಲ್ಲಾಧಿಕಾರಿಗಳ ಆದೇಶದಂತೆ ಕಳೆದ 3 ವರ್ಷದ ಹರಾಜಾದ ಮೊತ್ತಕ್ಕಿಂತ ಕಡಿಮೆಗೆ ಕೂಗಿದ್ದಲ್ಲಿ ಅದನ್ನು ತೀರ್ಮಾನಿಸುವ ಹಕ್ಕನ್ನು ಜಿಲ್ಲಾಧಿಕಾರಿಗಳೇ ಇಟ್ಟುಕೊಂಡಿದ್ದು ದಿನನಿತ್ಯ ವಸೂಲಿ ಮಾಡುವ ತೆರಿಗೆ 4,20,000ಕ್ಕೆ, ಸಂತೆಯ ತೆರಿಗೆ 3,06,000ಕ್ಕೆ ಮತ್ತು ಪುರಸಭೆಯ ಜಾಗದಲ್ಲಿರುವ ಹಲಸು ಮತ್ತು ತೆಂಗಿನ ಗಿಡಗಳನ್ನು ಸಹ ಇದೇ ಸಮಯದಲ್ಲಿ ಹರಾಜಾಯಿತು. ಖಾಸಗಿ ಬಸ್ಗಳ ತೆರಿಗೆ ಬಸ್ಗಳು ಬಾರದಿರುವ ಕಾರಣ ಅದರ ಹರಾಜು ಪ್ರಕ್ರಿಯೆ ನಡೆಯಲಿಲ್ಲ. ಪುರಸಭೆಯ ಸಭೆಯಲ್ಲಿ ಸ್ಥಾಯಿ ಸಮಿತಿಯ ಶಂಕರಲಿಂಗೇಗೌಡರ ಗೈರು ಎದ್ದು ಕಾಣುತ್ತಿತ್ತು. ಈ ಸಂದರ್ಭದಲ್ಲಿ ಜಾಫರ್ ಶರೀಫ್, ಕೃಷ್ಣಪ್ರಸಾದ್, ಚನ್ನಪ್ಪ, ತಿಮ್ಮಪ್ಪ, ವಿಜಯ್ಕುಮಾರ್, ವರದರಾಜು ಭಾಗವಹಿಸಿದ್ದರು. 10 ಹಲವು ವರ್ಷಗಳಿಂದ ಸಾಹಿತ್ಯಾತ್ಮಕ ಚಟುವಟಿಕೆಗಳನ್ನು ನಡೆಸ್ತಾ ಬಂದು ಕನ್ನಡದ ಸಾಹಿತಿಗಳು ರಚಿಸಿರುವಂತಹ ಕವನಗಳನ್ನು ಪರಿಚಯಿಸುತ್ತಾ ಸೃಜನಶೀಲ ಸಾಹಿತ್ಯಾಸಕ್ತರನ್ನು ತನ್ನ ತೆಕ್ಕೆಯೊಳಗೆ ಸೆಳೆದುಕೊಳ್ಳುತ್ತಾ ಇರುವಂತಹ ನಾಗಮಂಗಲದ ಕನ್ನಡ ಸಂಘ ನಾಡಿನ ಹೆಸರಾಂತ ಸಾಹಿತಿ ದರಾ ಬೇಂದ್ರೆ ವಿರಚಿತ ಕವನಗಳನ್ನು ಸ್ಥಳೀಯ ಗಾಯಕರಿಂದ ಹಾಡಿಸಿ ಗೀತ ನಮನವನ್ನು ಸಲ್ಲಿಸಿತು. ಇಲ್ಲಿನ ಚಾಮುಂಡೇಶ್ವರಿ ಸಮುದಾಯ ಭವನದಲ್ಲಿ ದರಾ ಬೇಂದ್ರೆಯವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಸ್ಥಳೀಯ ಗಾಯಕರಾದ ನಮಿತಾ, ಋತ್ವಿಕ್, ಭಾರ್ಗವ, ಚೀನ್ಯ, ಮಂಜುನಾಥ್ ಮತ್ತು ಚಂದ್ರಪ್ಪ ರವರು ತಮ್ಮ ಗಾಯನದ ಮೂಲಕ ನೆರೆದಿದ್ದ ಪ್ರೇಕ್ಷಕರನ್ನು ಮುದಗೊಳಿಸಿದರು. ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ ದರಾ ಬೇಂದ್ರೆ ರಚನೆಯ ನೀ ಹಿಂಗ ನೋಡಬೇಡ ನನ್ನ, ಮೂಡಣ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ಗೀತೆಗಳು ಪ್ರೇಕ್ಷಕರ ಮನಸೂರೆಗೊಳ್ಳುವಲ್ಲಿ ಯಶಸ್ವಿಯಾಯಿತು. ಈ ಸಂದರ್ಭದಲ್ಲಿ ಮುರಳಿ ಮಂಜುನಾಥ್, ಸಿಎನ್ ಮಂಜುನಾಥ್, ನಾಗೇಶ್ ಪಾಲಿಡಾಲ್, ಬಾಲಕೃಷ್ಣ, ಅನುಶ್ರೀ, ಮುರಳೀಧರನ್ ರವರಿದ್ದರು. ಮಂಡ್ಯ ಜಿಲ್ಲಾ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಚುನಾವಣೆಯ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾ ಅಧ್ಯಕ್ಷ ಆಕಾಂಕ್ಷಿ ಕೆಆರ್ ಪೇಟೆ ಈರಪ್ಪ ನಾಮಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ವೀರಶೈವ ಲಿಂಗಾಯತ ಹಿತರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ವಕೀಲ ಎಂ ಗುರುಪ್ರಸಾದ್ ಮಾತನಾಡಿ, ಸಮಾಜ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ರಾಜಕೀಯವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಸಾಮಾಜಿಕ ಅಸಮಾನತೆ ಬಯಸುತ್ತಿದ್ದು ಸಮುದಾಯದ ಮುಖಂಡರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಉತ್ಸುಕರಾಗಿದ್ದು ಅಂತಹವರಿಗೆ ಸಹಕಾರ ಪ್ರೋತ್ಸಾಹ ನೀಡುವುದು ನಮ್ಮ ಕರ್ತವ್ಯವಾಗಿದ್ದು ಬಸವಣ್ಣನವರು ಹಾಕಿಕೊಟ್ಟ ಸದೃಢ ಸಮತಾ ಸಮಾಜ ನಿರ್ಮಾಣ ಮಾಡುವುದು ನಮ್ಮ ಸಂಘಟನೆಯ ಉದ್ದೇಶವಾಗಿದೆ ಎಂದರು. ನಮ್ಮ ಸಮುದಾಯ ಇವತ್ತು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಇವತ್ತೊಂದು ದಿವಸ ಮುಂದೆ ಬರಬೇಕಾಗ್ತದೆ ಅಲ್ವಾ? ಹಂಗಾಗಿ ಮುಂದಿನ ಪೀಳಿಗೆಗೆ ಇದೆಲ್ಲ ಇವತ್ತೊಂದು ದಿವಸ ನಾವು ಮಾರ್ಗದರ್ಶಕರಾಗಿ ಅನೇಕ ನಮ್ಮ ನಾಯಕರು ಇಂದಿಂದ ನಾವೇನು ನಾವು ಸಾಮಾಜಿಕವಾಗಿ ರಾಜ್ಯ ಮಟ್ಟದಲ್ಲಿ ಏನು ನಮ್ಮ ಇರ್ತಕ್ಕಂಥ ಕಂಡ್ರೆ ಸಾಹೇಬರು ಅವತ್ತೊಂದು ದಿವಸ ಅಧ್ಯಕ್ಷ ಆಗಿದ್ದರು, ಹಾಗೆ ಮುದ್ನಾಳವರು ಅಧ್ಯಕ್ಷ ಆಗಿದ್ದರು ರಾಷ್ಟ್ರ ಮಟ್ಟದಲ್ಲಿ, ಹಾಗೆ ಬೆಲ್ಲದವರು, ಹೀಗೆ ಅನೇಕ ಜನ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಮಾಜವನ್ನು ಸಂಘಟನೆ ಮಾಡ್ತಾ ಬಂದು. ನಂತರ ಕೆಆರ್ ಪೇಟೆ ಈರಪ್ಪ ಮಾತನಾಡಿ, ಹಲವಾರು ವರ್ಷಗಳಿಂದ ನಾನು ಸಮಾಜದ ಏಳಿಗೆಗೆ ಶ್ರಮಿಸುತ್ತಿದ್ದು ಯಾವುದಾದರೂ ವ್ಯಕ್ತಿ ಶಕ್ತಿ ಆಗಬೇಕಾದರೆ ಅಧಿಕಾರದಿಂದ ಮಾತ್ರ ಸಾಧ್ಯ ಎಂದರು. ಜಿಲ್ಲೆಯಲ್ಲಿ ಒಂದು ವೀರಶೈವ ಒಂದು ಸಂಘಟನೆ ಒಂದು ಕೊರತೆ ಏನಿತ್ತು ಅದನ್ನ ಮತ್ತೆ ಈ ಜಿಲ್ಲೆಯಲ್ಲಿ ಮುಂದಿನ ಯುವ ಪೀಳಿಗೆಗೋಸ್ಕರ ಒಳ್ಳೆಯ ಸಂಸ್ಥೆ ಆಗ್ಬೋದು, ವಿದ್ಯಾರ್ಥಿ ನಿಲಯಗಳಾಗ್ಬೋದು, ಏನು ಮಂಡ್ಯ ಜಿಲ್ಲೆ ವೀರಶೈವ ಬಂಧುಗಳ ಹಿತದೃಷ್ಟಿಯಿಂದ ಇವತ್ತು ಚುನಾವಣೆಗೆ ನಾವೆಲ್ಲ ಸ್ಪರ್ಧಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಂಪಿ ಪ್ರಕಾಶ್, ಜಗದೀಶ್, ಸಣ್ಣಸ್ವಾಮಿ, ನಾಗೇಶ್ ಬಾಬು, ಪುಟ್ಟಸ್ವಾಮಿ, ಪ್ರಕಾಶ್, ಯೋಗೇಶ್, ಪ್ರಕಾಶ್ ಮುಂತಾದವರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಮದ್ದೂರಿನಲ್ಲಿ ಪತ್ರಕರ್ತರ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ, ರಾಜ್ಯದ ಕ್ರಿಯಾಶೀಲ ಪತ್ರಕರ್ತರ ಸಮಾಗಮ, ಗಮನ ಸೆಳೆದ ಭವ್ಯ ಮೆರವಣಿಗೆ. ಶಾಸಕ ಎಂ ಶ್ರೀನಿವಾಸ್ ಹುಟ್ಟುಹಬ್ಬ ಹಿನ್ನೆಲೆ ಬೃಹತ್ ರಕ್ತದಾನ ಶಿಬಿರ ಮಂಡ್ಯದ ಗಾಂಧಿ ಭವನದಲ್ಲಿ ಆಯೋಜನೆ. 32ನೇ ರಸ್ತೆ ಸುರಕ್ಷತಾ ಸಪ್ತಾಹ, ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ ಆಯೋಜನೆ, ಕುಂಚದ ಮೂಲಕ ಕಲಾವಂತಿಕೆ ಅನಾವರಣ. ಕದಂಬ ಸೇನೆ ಸಂಘಟನೆಯಿಂದ ಪ್ರತಿಭಟನೆ, ಬಾಂಬೆ ಪಂಡರಾಪುರವನ್ನು ಕರ್ನಾಟಕಕ್ಕೆ ಸೇರಿಸಲು ಆಗ್ರಹ, ರಾಜ್ಯ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ. ಶ್ರೀರಂಗಪಟ್ಟಣದ ವ್ಯಕ್ತಿ ಕೊಲೆ ಪ್ರಕರಣದ ಹಿನ್ನೆಲೆ ಇಬ್ಬರು ಆರೋಪಿಗಳ ಬಂಧನ, ಶ್ರೀರಂಗಪಟ್ಟಣ ಪೊಲೀಸರ ಮಿಂಚಿನ ಕಾರ್ಯಾಚರಣೆ.
ಗ್ರಾಮ ಪಂಚಾಯಿತಿಯಲ್ಲಿ ಜೆಡಿಎಸ್ ಸಾಧನೆ, ಶಾಸಕ ಸುರೇಶ್ ಗೌಡ ಹೇಳಿಕೆಗೆ ಚೆಲುವರಾಯಸ್ವಾಮಿ ವ್ಯಂಗ್ಯ, ಹಗಲುಗನಸು ಕಾಣದಿರಲು ತಾಕೀತು. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.